ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಗಣಕೆ ಸೊಪ್ಪಿನ ಪಜ್ಜಿ ನಾನು ಯಾವ ಥರ ಮಾಡ್ತೀನಿ ಅಥವಾ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಗಣಕೆ ಸೊಪ್ಪನ್ನ ಯೂಸ್ ಮಾಡ್ತಾರೆ. ಇದರ ಯೂಸಸ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕೆಮ್ಮಿರೋರಿಗೆ ತುಂಬ ಈ ಸೊಪ್ಪಿನಿಂದ ಅನುಕೂಲ ಇದೆ. ಗಣಕೆ ಹಣ್ಣು ಸಹ ನಾವೆಲ್ಲ ತಿಂದಿದ್ದೀವಿ ಚಿಕ್ಕದ್ರಲ್ಲಿದ್ದಾಗ, ಈಗ ಸ್ವಲ್ಪ ಸಿಗೋದಿಲ್ಲ. ಸೊ ಇದನ್ನು ಗಣಕೆ ಹಣ್ಣು ನೋಡಿ, ಇಲ್ಲಿದೆಯಲ್ಲ, ಇದೇ ಹಣ್ಣು. ಇದು ಗ್ರೀನ್ ಕಲರ್ ಇದೆ, ಇನ್ನೂ ಹಣ್ಣಾಗಿಲ್ಲ. ಇದು ಲೈಕ್ ಲ್ಯಾವೆಂಡರ್ ಕಲರ್ ಬರುತ್ತೆ. ಫಸ್ಟು ಗಣಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಡ್ರೈ ಮಾಡ್ಕೋಬೇಕು. ಡ್ರೈ ಅಂದರೆ ಒಂದು ಟವಲಲ್ಲಾದರೂ ಸಹ ಇಟ್ಕೋಬೋದು, ಇಲ್ಲಾಂದರೆ ಟವಲಲ್ಲಿ ಒರೆಸಿ ಇಟ್ಕೋಬೇಕು. ಆನಂತರ ಅದನ್ನು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾಗ ಏನಾಗುತ್ತೆ ಅಂತೇಳಿದ್ರೆ ಸ್ವಲ್ಪ ಕಹಿ ಎಲ್ಲ ಕಡಿಮೆ ಆಗುತ್ತೆ. ಆನಂತರ ಅದನ್ನು ಕೂಲಾದಮೇಲೆ ಅದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ನೀವು ಹಸಿರು ಮೆಣಸಿನ್ಕಾಯಿನಾದರೂ ಹಾಕೋಬೋದು, ಸಾಂಬಾರು ಪುಡಿನಾದರೂ ಹಾಕೋಬೋದು. ಇದಕ್ಕೆ ನಾನು ಟೊಮೊಟೊ ಹಾಕಲ್ಲ. ಟೊಮೊಟೊ ಶೀತ ಅಂತ ಹೇಳ್ತಾರೆ ಗಣಕೆ ಹಣ್ಣಿನ ಸೊಪ್ಪಿನ ಪಜ್ಜಿ ಮಾಡೋದು. ಇಲ್ಲ, 500 ಕೆಮ್ಮು ಶೀತ ಇರೋರಿಗೆ ಕಫ ಎಲ್ಲ ನಿವಾರಣೆ ಆಗಲಿ ಅಂತ. ಸೊ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಈ ಫ್ರೈ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಈ ಗಣಕೆ ಹಣ್ಣು ಸೊಪ್ಪಿನ ಫ್ರೈ ಮಾಡಿದ್ವಲ್ಲ ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಈ ಮಡಿಕೆಲಿ ಯೂಸ್ ಮಾಡ್ತೀನಿ. ಮಡಿಕೆನ ನಾನು ಆಲ್ರೆಡಿ ಹೇಳಿದ್ದೀನಿ, ಮಡಿಕೆ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅಲ್ಯೂಮಿನಿಯಂ ಅಂತೂ ಸಾಂಬಾರು ಮಾಡಲಿಕ್ಕೆ ಯೂಸೇ ಮಾಡಬಾರ್ದು. ಸೊ 1 ಹಿಡಿಯಷ್ಟು ಅಥವಾ ನಮ್ಮ ಮುಷ್ಟಿಯಷ್ಟು ಕಾಯಿ ತುರಿನ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಕಾಯಿನ ಚೆನ್ನಾಗಿ ಹುರ್ಕೊಂಡು ಅದು ಕೂಲಾದಮೇಲೆ ಹುಣಸೆಹಣ್ಣು ಅಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಕೂಲ್ ಆದಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ನ ಮಾಡ್ಕೊಳ್ಳೋಣ. ಸೊ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಅದು ಕೂಲಾಗಕ್ಕಿಟ್ಟಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ತೀನಿ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿದ್ರೆ ಏನಂತೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆಲಿ ಫ್ರೈ ಆದರೆ. ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಕೂಲಾಗಿದೆ, ಇವಾಗ ಗ್ರೈಂಡ್ ಗ್ರೈಂಡ್ ಮಾಡಿದ್ಮೇಲೆ ಎಷ್ಟು ನ್ಯಾಚುರಲ್ ಕಲರ್ ಕಲರು. ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಂಡಿರೋಂಥದ್ದನ್ನ. ಸೊ ಇಷ್ಟೇ ನಮ್ಮ ಗಣಕೆ ಸೊಪ್ಪಿನ ಪಜ್ಜಿ. ಹೆಲ್ತ್ಗೂ ಸಹ ಒಳ್ಳೆಯದು, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಮತ್ತು ನಿಮಗೆ ಕಹಿನೂ ಅನ್ಸಲ್ಲ, ಒಗ್ರೂ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಬೇಯಿಸ್ಬಿಟ್ಟು ನೀರನ್ನ ಚೆಲ್ತಾರೆ, ಅದರಿಂದ ಏನು ಯೂಸ್ ಇಲ್ಲ. ಎಲ್ಲ ಪ್ರೋಟೀನು ಮತ್ತು ಅದರಲ್ಲಿರೋಂಥ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಹಾಳಾಗುತ್ತೆ ನೀರನ್ನ ಚೆಲ್ದಾಗ. ಸೊ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕಿದಾಗ ಇದು ಇದ್ರ ಪ್ರೋಟೀನ್ಸ್ ಎಲ್ಲ ಅಲ್ಲೇ ಡೆಪಾಸಿಟ್ ಆಗುತ್ತೆ, ಏನೂ ತೊಂದರೆ ಇರಲ್ಲ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪಿಲ್ಲ ಅಂದರೆ ಯಾವ ಅಡುಗೆನೂ ಕಂಪ್ಲೀಟ್ ಆಗಲ್ಲಲ್ವಾ. ಸೊ ಉಪ್ಪು ಹಾಕಿ ಲೋ ಫ್ಲೇಮ್ ಮಾಡಿ ಬಾಯ್ಲ್ ಆಗಕ್ಕೆ ಇಟ್ಬಿಡೋಣ. ಚೆನ್ನಾಗಿದೆಲ್ಲ ಕುದಿಲಿ, ಎಣ್ಣೆನ ಮೇಲ್ಗಡೆ ತೇಲ್ ಬರುತ್ತೆ, ಆವಾಗ ನಮ್ಮ ಸಾಂಬಾರು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಡಾರ್ಕ್ ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಲೈಟ್ ಆಯಿತು ಕಲರು. ಇವಾಗ ನಮ್ಮ ಗಣಕೆ ಸೊಪ್ಪಿನ ಪಜ್ಜಿ ರೆಡಿ ಆಯಿತು. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಗಣಕೆ ಸೊಪ್ಪಿನಿಂದ ಏನು ಅಂತೇಳಿದ್ರೆ ನಮ್ಮಲ್ಲಿರೋ ಕಫ, ಅಲರ್ಜಿ, ಕೆಮ್ಮು ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.